ನಮಸ್ಕಾರ ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ನಗರದ ಜಿಲ್ಲಾಡಳಿತ ಭವನದ ಮುಂದಗಡೆ ಕೊಪ್ಪಳ ಜಿಲ್ಲಾ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಹಮ್ಮಿಕೊಂಡಿರುವ ಹತ್ತು ದಿನಗಳ ಪ್ರತಿಭಟನಾ ಧರಣಿಯಲ್ಲಿ ಜಿಲ್ಲಾ ಮುಖಂಡರ ಜೊತೆಗೂಡಿ ಎರಡನೇ ದಿನ ಓಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಭಾಗವಹಿಸಿದರು. ಸಮಾಜಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡಾ 7.5% ಮೀಸಲು ಕೊಡುವುದು ಸಂವಿಧಾನಬದ್ಧವಾಗಿದೆ. ಆದರೆ ಆಸಕ್ತಿ ಇಲ್ಲದ ರಾಜ್ಯ ಸರ್ಕಾರದಿಂದ ಈ ಸಮಸ್ಯೆ ಉದ್ಭವಿಸಿದೆ ಎಂದು ತಾಲೂಕು ಅಧ್ಯಕ್ಷ ಶರಣಪ್ಪ ನಾಯಕ ವಿಷಾದಿಸಿದರು. ಸಭೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಸುರೇಶ್ ಡೊಣ್ಣಿ, ಕೊಪ್ಪಳ ಜಿಲ್ಲಾ ಧರ್ಮದರ್ಶಿ ರಾಮಣ್ಣ ಕಲ್ಲನವರ್, ಜಿಲ್ಲಾ ಕಾರ್ಯದರ್ಶಿ ಶಿವಮೂರ್ತಿ ಗುತ್ತೂರ್, ಮಾರ್ಕಂಡಪ್ಪ ಕಲ್ಲನವರ್, ಪಟ್ಟಣ ಪಂಚಾಯತ್ ಸದಸ್ಯ ರುಕ್ಮಣ್ಣ ಶಾವಿ, ಮಹಾಸಭಾದ ಜಿಲ್ಲಾಧ್ಯಕ್ಷ ಟಿ ರತ್ನಾಕರ, ಹನುಮಂತಪ್ಪ ಗುದಗಿ, ರಾಮಣ್ಣ ಚೌಡಕಿ ಚಿಲ್ವಾಡಗಿ, ವೀರಪ್ಪ ವಾಸ್ತಿನೂರ್ ಕೌಲೂರ್, ಬಸವರಾಜ್ ಶಹಾಪೂರ್, ಮುದಿಯಪ್ಪ ತೆಗರಿ, ನಾಗರಾಜ್ ಕಿಡದಾಳ್, ಗೌಶಿದ್ದಪ್ಪ ಶಾಪೂರ್, ವಿರೂಪಾಕ್ಷ ಗೌಡ್ರ ಗಂಗನಾಳ್, ರಾಮಣ್ಣ ಗೌಶಿದ್ದಪ್ಪ, ಧರ್ಮಣ್ಣ ಹಟ್ಟಿ, ಯಮನೂರಪ್ಪ ವಕೀಲ, ನಿಂಗಪ್ಪ ಚಾಕರಿ, ಗೋವಿಂದಪ್ಪ ಬಂಡಿ, ಮಹಾದೇವಪ್ಪ ಕುಣಿಕೇರಿ ಸೇರಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಹೋರಾಟ 30ರವರೆಗೆ ನಡೆಯುತ್ತಿದೆ. 31ಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಹೋರಾಟ ಎಲ್ಲಿವರೆಗೆ ಹೋರಾಟ ಅಂದ್ರೆ ನಮಗೆ ಮೀಸಲಾತಿ ಸಿಗುವವರೆಗೂ ನಾವು ಹೋರಾಟ ಮಾಡಬೇಕಾಗುತ್ತದೆ. ಅದಕ್ಕೋಸ್ಕರ ನಮ್ಮ ಎಲ್ಲಾ ತಾಲೂಕಿನ ಮುಖಂಡರು ಇವತ್ತು ಸ್ವಾಮೀಜಿಯವರು ಎಲ್ಲಿವರೆಗೆ ಹೋರಾಟ ಮಾಡ್ತಾರೆ ಇವತ್ತು ಅವರ ಮುಂದೆ ಒಂದು ಪಂದ್ರ ಅವರಿಂದ ನಾವು ವಿಜ್ಞೆ ಪಂದ್ರ ಅವರು ಕೂಡ ಇವತ್ತು ನಮ್ಮ ಸಿಗುವಂತ ಹಕ್ಕನ್ನು ಕೇಳಲಿಕ್ಕೆ ಅವರಿಗೂ ಕೂಡ ಒಂದು ಶಕ್ತಿ ತುಂಬಿದಂತಾಗುತ್ತದೆ. ಏಕೆಂದ್ರೆ ಈ ಒಂದು ಎಸ್ ಟಿ ಸಮಾವೇಶ ಲಿಂಗಸೂರಲ್ಲಿ ನಡೆದಂತ ಸಂದರ್ಭದಲ್ಲಿ ಅವತ್ತು ಕೂಡ ಈ ಒಂದು ಹಿಂದಿನ ಮುಖ್ಯಮಂತ್ರಿ ಏನು ಇವತ್ತು ಯಡಿಯೂರಪ್ಪನವರು ಅಂದ್ರೆ ಬಿಜೆಪಿ ಗವರ್ಮೆಂಟ್ ರಚನೆ ಆದ 24 ಗಂಟೆಯಲ್ಲಿ 7.5% ಮೀಸಲಾತಿ ಕೊಡ್ತಾ ಅಂತ ಹೇಳಿದ್ರು. ಆದ್ರ ಈ ದುರದೃಷ್ಟ ಇಲ್ಲಿವರೆಗೆ ಆದ್ರೂ ಆ ಮೀಸಲಾತಿ ಕೊಡಕ್ ಅವ್ರ ಕೈಯಿಂದ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಅದನ್ನೇ ಇವತ್ತು ನಮ್ಮ ಸ್ವಾಮೀಜಿಯವರು ನೀವು ಮಾತು ಕೊಟ್ಟಿದ್ರಿ, ಇವತ್ತು ಆ ಮಾತನ್ನು ನೀವು ತಪ್ಪಿದ್ರಿ. ಅದಕ್ಕೋಸ್ಕರ ಇದೇ ಅಕ್ಟೋಬರ್ 31ಕ್ಕೆ ನಡೆಯುವಂತ ಒಂದು ಏನು ಇವತ್ತು ವಾಲ್ಮೀಕಿ ಜಯಂತಿ ಐತಿ, ಆ ಜಯಂತಿ ದಿನ ನೀವು ಸಿಹಿ ಸುದ್ದಿಯನ್ನು ಕೊಡಬೇಕಂತಂದ ಹೇಳಿ ಇವತ್ತು ಅವರು ನಮ್ಮ ಸ್ವಾಮೀಜಿಯವರು ವಿಧಾನಸೌಧದ ಒಂದು ಮುಂದೆ ಇದೊಂದು ಧರಣಿಯನ್ನು ಕುಂತ್ಕೊಂಡಿದ್ದಾರೆ. ಅವರ ಒಂದು ಇಚ್ಛೆಯಂತೆ ಇವತ್ತು ನಮ್ಮ ಇಡೀ ರಾಜ್ಯದಂತ ನಾವು ಕೂಡ ಧರಣಿಯನ್ನು ಕುಂತ್ಕೊಂಡಿದ್ದೀವಿ. ಈ ಒಂದು ಏನು ಈ ಸತ್ಯಾಗ್ರಹ ನಮ್ಮ ಒಂದು ಸಮಾಜದ ಬೇಡಿಕೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಈಡೇರಿಸ್ತಾರೋ ಅಥವಾ ಏನಂತೆ ನಡೆದುಕೊಳ್ತಾವಲ್ಲೋ ಅನ್ನೋದೊಂದು 31ಕ್ಕೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ನಾವು ಶಾಂತಿಯುತವಾಗಿ ಯಾವುದೇ ರೀತಿಯಿಂದ ಇವತ್ತು ಸಮಾಜ ಇವತ್ತೇನು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಆಗದಂತೆ ಏನು ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡಬೇಕಂತ ಹೇಳಿ ಸಿರಿಗಳು ಕರೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಶಾಂತಿ ರೀತಿಯಿಂದ ನಮ್ಮ ಹೋರಾಟವನ್ನು ನಾವು ಮಾಡೋಣ. ನಮ್ಮ ರಾಜರಹಳ್ಳಿ ಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ಈ ಮೀಸಲಾತಿ ಹೋರಾಟದ ರೂಪರೇಷದ ನಿಮಿತ್ತವಾಗಿ ಅವರೊಂದು ಪೂರ್ವಭಾವಿ ಸಭೆ ಮುಖಾಂತರ ಇವತ್ತು ಸರ್ಕಾರವನ್ನು ಎಚ್ಚರಿಗೊಳಿಸುವುದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಬೇಕಂತ ಹೇಳಿ ಅವರ ಒಂದು ಸಾನ್ನಿಧ್ಯದಲ್ಲಿ ಒಂದು ನಮ್ಮೆಲ್ಲರಿಗೆ ಒಂದು ಮಾತನ್ನು ಕೊಟ್ಟಿರುವುದರಿಂದ ಅವರ ಒಂದು ಮಾತನ್ನು ಇವತ್ತು ನಾವೆಲ್ಲರೂ ಶಿರಸ ವಹಿಸಿ ಈ ಜಿಲ್ಲಾಧಿಕಾರಿ ಮುಂದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮತ್ತು ಈ 7.5% ಮೀಸಲಾತಿಯನ್ನು ನಮ್ಮ ವಾಲ್ಮೀಕಿ ಸಮಾಜದ ಹಾಗೂ ಎಸ್ಟಿ ಪರಿಶಿಷ್ಟ ಪಂಗಡದ ಒಂದು ನಮ್ಮ ಮೀಸಲಾತಿ ಪಡೆಯುವ ಹಕ್ಕನ್ನು ಇವತ್ತು ನಾವು ಈ ಸಮಾಜದ ಮುಖಾಂತರ ನಾವು ಈ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸುತ್ತಾ ನಮ್ಮ ಹೋರಾಟವನ್ನು ಇಲ್ಲಿವರೆಗೆ ಹೋರಾಟ ಬಂದರೆ ನಮಗೆ ಮೀಸಲಾತಿ ನಮ್ಮ ಹಕ್ಕನ್ನು ದಕ್ಕುವವರೆಗೂ ಈ ಕಚೇರಿ ಮುಂದೆ ನಾವು ಸತ್ಯಾಗ್ರಹವನ್ನು ಮಾಡಲು ಎಲ್ಲ ನಮ್ಮ ಜಾತಿ ಮತ ಬಾಂಧವರು ಇವತ್ತು 7.5%ಗೆ ನಮ್ಮ ಎಲ್ಲ ಸಮಾಜದ ಬಂಧುಗಳು ಪ್ರತಿದಿನ ಇಲ್ಲಿ ಬಂದು ನಮ್ಮ ಹೋರಾಟವನ್ನು ದಿನದಿಂದ ದಿನಕ್ಕೆ ಇದು ಹೆಚ್ಚಾಗಬೇಕು ಹೊರತಾಗಿ ಇದರಿಂದನೇ ಅವರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕಂತ ಹೇಳಿ ನಮ್ಮ ಸಮಾಜದ ತಾಲೂಕು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಇನ್ನೂ ಅನೇಕ ನಮ್ಮ ಸಮಾಜದ ಎಲ್ಲ ರಾಜಕೀಯ ಮುಖಂಡರು ಹಾಗೂ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇದರಲ್ಲಿ ಎಲ್ಲರೂ ದಿನಂಪ್ರತಿ ತಾವು ಬಂದು ಇದರಲ್ಲಿ ಭಾಗವಹಿಸಿ ಇದನ್ನು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಮುಖಾಂತರ ಇವತ್ತು ನಮ್ಮ 7% ನಮ್ಮ ಹಕ್ಕನ್ನು ಜಾರಿಗೊಳಿಸುವುದರ ಮುಖಾಂತರ ಇವತ್ತು ಬಿಜೆಪಿ ಸರ್ಕಾರವನ್ನು ಬಡಿದೆಬ್ಬಿಸುವುದರ ಮೂಲಕ ಇವತ್ತು
ನಾವು ಶ್ರೀ ಯಡಿಯೂರಪ್ಪರವರನ್ನು ಈ ನಮ್ಮ ಮೊದಲು ಕೊಟ್ಟಂತ ಒಂದು ಆಶ್ವಾಸನೆಯನ್ನು ಈಡೇರಿಸೋದೋಸ್ಕರ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ 700% ನಮ್ಮ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಈಗಾಗಲೇ ಮೀಸಲಾತಿ ದೊರಕಿದ್ದು ಅದನ್ನು ರಾಜ್ಯ ಸರ್ಕಾರದ ಮುಖಾಂತರ ನಾವು ಪಡೆಯಬೇಕಾಗಿರೋದ್ರಿಂದ ನಮ್ಮ ಮಕ್ಕಳು ನಾಳೆ ನಮ್ಮ ಇದರಿಂದ ಒಂದು ಸಾಮಾಜಿಕವಾಗಿ ರಾಜಕೀಯವಾಗಿ ಆಮೇಲೆ ಆರ್ಥಿಕವಾಗಿ ಮುಂಬರೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಈ ಸಮಾಜದ ಮುಖಂಡರು ಅಗಲಿದ ಶ್ರಮಿಸುತ್ತಿದ್ದು ಈ ಮುಖಾಂತರ ಈ ಜಿಲ್ಲಾಧಿಕಾರಿ ಕಚೇರಿ ಮುಖಾಂತರ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಿ ಇವತ್ತು ನಾವು ನೀವೆಲ್ಲರೂ ಸೇರಿಕೊಂಡು ಇವತ್ತು ಮುಂದಿನ ಪೀಳಿಗೆಗೆ ನಾವು 700% ಒಂದು ಮೀಸಲಾತಿಯನ್ನು ಕೊಡಿಸಿದ್ದೇ ಕಾರಣ ಆದರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಈ ಇದರ ಮುಖಾಂತರ ಅವರು ತಾಯಿ ಸರ್ಕಾರಿ ಉದ್ಯೋಗದಲ್ಲಿ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಒಂದು ಸೀಟನ್ನು ಇವತ್ತು ಹುದ್ದೆಗಳನ್ನು ಪಡಲಿಕ್ಕೆ ಒಂದು ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಹೋರಾಟ ಎಲ್ರಿಗೂ ಸಂಬಂಧಿದೆ. ಯಾಕಂತಂದ್ರೆ ನಮ್ಮ ವಾಲ್ಮೀಕಿ ನಾಯಕ ಸಮಾಜ ಇವಾಗ 7.5 ಮೀಸಲಾತಿ ಎಲ್ರಿಗೂ ಬೇಕಾಗಿರೋದು. ಯಾಕಂದ್ರೆ ಈಗಾಗಲೇ ನಾವು ಅನೇಕ ಕಷ್ಟಗಳನ್ನು ಅನುಭವಿಸಿದ್ವಿ, ಅದು ನಮ್ಮ ಮುಂದಿನ ಪೀಳಿಗೆಗೆ ಬರಬಾರ್ದು ಅಂದ್ರೆ ನಮ್ಮ ಮಕ್ಕಳಿಗೆ ಆಗಿರ್ಬೋದು, ನಮ್ಮ ಮುಂದೆ ಇರ್ತಕ್ಕಂಥ ನಮ್ಮ ಪೀಳಿಗೆಗೆ ಆಗಿರ್ಬೋದು. ಯಾಕಂತಂದ್ರೆ ಈ ಹಿಂದೆ ಮಾಡ್ತಕ್ಕಂಥ ನಾವೊಂದು ದಲಿತರ ಒಂದು ವರ್ಗದಲ್ಲಿ ಬರ್ತದ್ರಿಂದ ನಮ್ಮನ್ನ ಅನೇಕ ಜನರು ತುಳಿತಾ ಇದ್ದಾರೆ. ಆ ತುಳಿಯಕ್ಕೋಸ್ಕರ ಇವಾಗ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇದರಲ್ಲಿ ಸಹ ನಾವು ಇವಾಗ ಎರಡೇ ನಮ್ಗೆ ಅವಕಾಶ ಇರೋದು. ಓದು ಅನ್ನೋದು ಒಂದು ಅಮೃತ ಇದ್ದಂಗೆ, ನಮ್ಗೆ ಆ ಓದು ಆ ಓದಲ್ಲೇ ಮೀಸಲಾತಿ ಸಿಗ್ಲಿಲ್ಲ, ಆ ಒಂದು ಉದ್ಯೋಗ ಸಿಗ್ಲಿಲ್ಲ ಅಂತಂದ್ರೆ ಅದು ನಾವು ಬಹಳ ಹಿಂದುಳಿಕನೂ ಸಹ ಕಾರಣ ಆಗ್ತದೆ. ಯಾಕಂದ್ರೆ ಈಗಾಗಲೇ ನಾವು ಅತಿ ಹೆಚ್ಚು ಜನ ನಮ್ದು ಬರೀ ಕಸಬು ಏನಂತಂದ್ರೆ ವ್ಯವಸಾಯ ಇಲ್ಲ, ಇದಕ್ಕಿಂತ ಮುಂಚಿತವಾಗಿ ಏನಿದ್ರು ಯಾರೋ ಮನೆಯಲ್ಲಿ ಹಾಳಾಗಿ ದುಡ್ತಾ ಇದ್ರು, ಕೇವಲ ಹಂಗೆ ಬಂದಿದ್ದಾರೆ. ಯಾರು ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿಗಲ್ಲಿ ಇಲ್ಲ, ಯಾಕಂದ್ರೆ ಅವ್ರಿಗೆ ಶಿಕ್ಷಣ ಇಲ್ಲ. ಈಗ ಆ ಶಿಕ್ಷಣ ನಾವು ಪಡಿಬೇಕು, ಅದು ನಮ್ಮ ಜನ್ಮ ಸಿದ್ಧ ಹಕ್ಕು, ಅದು ನಮ್ಮ ಸಂವಿಧಾನದ ಹಕ್ಕು. ಆದ್ದರಿಂದ ನಾವು ಈ ಒಂದು ಹೋರಾಟದಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಕೇವಲ ಸಿಲವಾಡಿಗೆ ಒಂದೇ ಊರಲ್ಲ, ಇಡೀ ತಾಲೂಕಲ್ಲ, ಇಡೀ ರಾಜ್ಯವಾರು ದೇಶವಾರು ಸಂಘಟನೆಯಲ್ಲಿ ನಮ್ಮ ಸಮುದಾಯದವರು ಭಾಗವಹಿಸಿದಾಗ ಮಾತ್ರ ಒಂದು ಮೀಸಲಾತಿ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯವಾಗುತ್ತದೆ. ಅವ್ರು ಯಾರೋ ಬೆಳೀತಾರಂತ ಅಂದ್ರೆ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಎಬ್ಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರಿಂದ ನಾವು ಯಾವತ್ತೂ ಬೆನ್ನೆಲುಬಾಗಿ ನಿಲ್ತಾಗ ಮಾತ್ರ ನಮ್ಮ ಸಮಾಜ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಅನೇಕ ಸಮಸ್ಯೆಗಳು ನಮ್ಮ ಸಮಾಜದ ಸಮುದಾಯದಲ್ಲಿ ಇವೆ, ಅವುಗಳನ್ನ ನಾವೇ ಬಗೆಹರಿಸ್ಕೊಳ್ಬೇಕು. ಅದನ್ನ ಬಿಟ್ಟು ಬೇರೆಯವರ ಜೊತೆ ಹೋಗಿ ಅದಕ್ಕೆ ಬೇರೆ ಜಾತಿಯವರು ಆಗಿರ್ಬೋದು ಅದಕ್ಕೆ ಉಳಿ ಇಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಒಡ್ಲಿಕ್ಕಂತ ಊರಲ್ಲಿ ಎರಡೆರಡು ಬಣಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ತಪ್ಪಿಸಬೇಕಾಗಿದೆ ನಾವು ಇವಾಗ. ಹಂಗಾಗಿ ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಕೊಡ್ತಕ್ಕಂತ ಕೆಲಸ ಮಾಡಬೇಕು ಮೊದಲಾಗಿ. ಅದರಿಂದ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಸಹ ಒಂದು ಶಿಕ್ಷಣದ ಅರಿವಿನಿಂದ ಈ ಸಮಾಜದ ಒಂದು ಸಂಘಟನೆ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತ. ಈ ಒಂದು 10 ದಿನಗಳ ಹೋರಾಟ ನಮ್ದು ಜನ್ಮಸಿದ್ಧ ಹಕ್ಕು ಅಂತ ಹೇಳ್ಬೋದು. ಯಾಕಂದ್ರೆ ಈವರೆಗೆ ನಮ್ಮ ಪ್ರಸನ್ನಾನಂದ ಮಹಾಸ್ವಾಮಿಗಳು ಈ ನಿನ್ನೆ ಒಂದು ಅವ್ರಿಗೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಮಾನ್ಯ ರಾಮುಲು ಸಾಹೇಬ್ರು ಮತ್ತು ಗೃಹ ಸಚಿವರು ಸಹ ಹೋಗಿದ್ರು ಅವ್ರನ್ನ ಮನವೊಲಿಸಲಿಕ್ಕೆ. ಬಟ್ ಅವರು ಹೇಳಿದ್ರು ನಾಳೆ ನಮ್ಮ ಮಕ್ಕಳಿಗೆ ಈ ಪರಿಸ್ಥಿತಿ ಬರಬಾರ್ದು ಅಂತ ಕಣ್ಣೀರ್ ತೆಗೆದ್ರು. ಯಾರಿಗೋಸ್ಕರ ಅದು ನಮಗೋಸ್ಕರ ಅಂತ ಹೇಳ್ಬೇಕು. ಹಂಗಾಗಿ ಅದನ್ನ ನಾವು ಎಲ್ಲಾ ತಾಲೂಕು ಮಟ್ಟ ಮತ್ತು ಗ್ರಾಮ ಮಟ್ಟದಲ್ಲಿ ಈ ಒಂದು ಮೀಸಲಾತಿ ವಿರುದ್ಧ ಹೋರಾಟ ಮಾಡಿದಾಗ ಮಾತ್ರ ಈ ಒಂದು 10 ದಿನಗಳ ಶ್ರಮ ಪಟ್ಟರೆ ನಮ್ಮ ಮಕ್ಕಳು 100 ವರ್ಷ ಅವರು ಸುಖವಾಗಿರ್ಬೋದು ಅಂತ ನಾನು ಕೇಳ್ಕೊಳ್ತಾ ಕುಳಿತವರಿಗೆ ಒಂದು 10 ಜನಕ್ಕೆ ಏನಿದು ಮೀಸಲಾತಿ ಅಂತ ಅನ್ಸುತ್ತೆ. ಏನ್ ಹೇಳುವರಿ ಮೀಸಲಾತಿ ಇದು? ಈಗಾಗಲೇ ಕೊಡ್ತಾರಲ್ಲ ನಮಗ ಸ್ಕೀಮ್ ಅದವ, ಅಂಟಿ ಕೊಡ್ತಾರ, ಕುಂಟಿ ಕೊಡ್ತಾರ, ಕಾರ್ ಕೊಡಿಸ್ತಾರ ಅನ್ನುವಂತ ಒಂದು ಕಲ್ಪನೆ ಇರ್ತದೆ. ವಾಸ್ತವ ಏನಂತಂದ್ರೆ ಅವು ಎಲ್ಲವೂ ಕೂಡ ಬಹಳ ದಿನ ನಿಮ್ಮ ಹತ್ರ ಉಳಿಯಲ್ಲ. ಈಗಾಗಲೇ ಈ ವರ್ಷದಲ್ಲಿ 90% ಎಲ್ಲ ಸ್ಕೀಮ್ಗಳನ್ನು ಬಂದ್ ಮಾಡಿ ರೊಕ್ಕಿಲ್ಲ, ಕೊರೋನಾ ಅಂತ ಒಂದು ಕಾರಣ ಕೊಟ್ಟಿದ್ದಾರೆ. ಬಹುಶಃ ಅದನ್ನೇ ಕಂಟಿನ್ಯೂ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ಸ್ಕೀಮ್ಗಳು ಉಳಿಲ್ಲ ಅನ್ನೋದು ಆಗ್ತಾವ. ಈಗಾಗಲೇ ತೋಟಗಾರಿಕೆ ಮತ್ತು ಅಗ್ರಿಕಲ್ಚರ್ ಅಲ್ಲಿ SC/ST ವಿಶೇಷ ಸಬ್ಸಿಡಿ ಹೋಗಿದೆ ಈಗೆಲ್ಲರಿಗೂ ಅಷ್ಟೇ. ಈಗ ನಮಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಜನರಲ್ ಅವರಿಗೂ ಅಷ್ಟೇ ಸಬ್ಸಿಡಿ ಸಿಗುತ್ತೆ. ಈಗಾಗಲೇ ಅಲ್ಲಿ ಸಮ ಮಾಡಿಬಿಟ್ಟಿದ್ದಾರೆ. ನಾವು ಎದಕ್ಕೆ ಬಂದಿರ್ತೀವಿ ಅನ್ನೋದನ್ನ ನೆನಪಾಗಿಬಿಡ್ತೀವಿ ನಾವು, ಅದ ದೊಡ್ಡ ಸಮಸ್ಯೆ ಆಗಿರೋದು.
ಈಗ ನೀವು ಇಲ್ಲಿ ಯಾರು ಐದು ಗಂಟೆ ಮಟ್ಟ ಎದ್ದೊಳಂಗಿಲ್ಲ. ಯಾಕಂದ್ರೆ ಇದೊಂದು ಸಂಕಟ. ನಿನ್ನೆ ಮೂರು ಮಂದಿ ಪೊಲೀಸರು ಇದ್ರು, ಇವ್ರು ಇರೋದ ನಾಲ್ಕು ಮಂದಿ, ನಾವು ಅವ್ರಿಗೆ ನಾಲ್ಕು ಮಂದಿ ಕಾಯಕ್ ಮೂರು ಮಂದಿ ಆದಂತ ಒಬ್ರು ಇಲ್ಲಿ. ಇದೇ ಸಂದೇಶವನ್ನ ರಾಜ್ಯಕ್ಕೆ ಕಳಿಸ್ಕೊಡ್ಲಾಗ್ತದೆ. ಅವರಿಗೆ ಸುಮ್ಮನೆ ಸ್ವಾಮೀಜಿ ಹೇಳ್ಯಾರಂತ ಕುಂತಾರ, ಅವರಿಗೆ ಸೀರಿಯಸ್ನೆಸ್ ಇಲ್ಲ, ಅವೇರ್ನೆಸ್ ಇಲ್ಲ ಅನ್ನುವಂತ ಸಂದೇಶ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ಹೇಳೋದನ್ನ ಒಂದ್ ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ಮತ್ತ ಒಂದು ದಿವಸ ನಾವಿಲ್ಲಿ ಕುಂದ್ರೋದ್ರಿಂದ ಏನಾಗೋದಿಲ್ಲ. ಊರಾಗರ ಹೋಗಿ ಏನ್ ಮಾಡ್ತೀವಿ, ಕಟ್ಟಿ ಮೇಲೆ ಚವ ಆಡ್ತೀವಿ, ಸದ್ಯಕ್ಕೆ ಇಲ್ಲೇ ಕುತ್ಕೊಂಡು ಇವತ್ತೊಂದ್ ದಿವಸ, ನಾಳೆ ಮತ್ತೆ ಬೇರೆ ಕುಂದಿರ್ತಾರ. ಇದು ಇವತ್ತಿನ ಒಂದು ದಿವಸದಲ್ಲ, ಒಂದು ಸಾರಿ ರಿಸರ್ವೇಷನ್ ಅನೌನ್ಸ್ ಆದ್ರೆ ಈ ಮೀಸಲಾತಿ ಇರುವವರಿಗೂ ಕೂಡ ಅದು ನಮಗೆ ದಕ್ಕತ್ತೆ. ಒಂದ್ ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಲ್ಲೇ ಪಕ್ಕದಾಗ ಮೆಡಿಕಲ್ ಕಾಲೇಜ್ ಅದ, MBBS ಅಂತೀವಿ ನಾವು, ಇದು MBBS ಮೆಡಿಕಲ್ ಕಾಲೇಜ್ ಅದ ಇಲ್ಲೇ ಪಕ್ಕದಾಗ. ಇವತ್ತು ನಮ್ಮ ಮಕ್ಕಳಿಗೆ ಸಿಗ್ತಾ ಇರುವಂತ ರಿಸರ್ವೇಷನ್ ಎಷ್ಟು? ಮೂರು ಮಂದಿಗೆ ಸಿಗುತ್ತೆ. 3% ರಿಸರ್ವೇಷನ್ ಇರೋದ್ರಿಂದ ಅಲ್ಲಿ 100 ಸೀಟ್ ಇರ್ತಾವ. ವರ್ಷಕ್ಕ 3 ಮಂದಿಗೆ MBBS ಓದಕ್ಕ ನಮ್ಮ ಮಕ್ಕಳಿಗೆ ಅವಕಾಶ ಸಿಗುತ್ತೆ. ಅಕಸ್ಮಾತ್ 7 ಜಾರಿ ಆತಂದ್ರೆ 8 ಮಕ್ಕಳಿಗೆ ಸಿಗುತ್ತೆ. ಪ್ರತಿ ವರ್ಷ 8 ವಿದ್ಯಾರ್ಥಿಗಳು ನಮ್ಮ ಮಕ್ಕಳು MBBS ಡಾಕ್ಟರ್ ಆಗ್ತಾರೆ. ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂದ್ರೆ ನಮ್ಮ ಮನೆ ಮುಂದಿರುವಂತ ಒಂದು ಸಣ್ಣ ರೂಮ್ನಾಗ ಇಂಜೆಕ್ಷನ್ ಹಿಡ್ಕೊಂಡು ಕುಂದಿನ ಅಂದ್ರೆ ಅದನ್ನ ಜೀವನ ಆಗೋದು. 20 ಎಕರೆ ಹೊಲ ಇದ್ದವರು ಇವತ್ತು ಏನಾಗಿದೆ ಪರಿಸ್ಥಿತಿ, ಮುಗಿಲು ನೋಡ್ಕೊಂತ ಕೂಡಬೇಕು, ಮಳೆ ಜಾಸ್ತಿ ಬಂದ್ರೆ ನೆಲ ನೋಡ್ಕೊಂತ ಕೂಡಬೇಕು. ಹೌದು, ಮಳೆ ಬಂದಿಲ್ಲ ಅಂದ್ರೆ ಮೇಲೆ ನೋಡ್ಬೇಕು, ಮಳೆ ಬಂದ್ರೆ ಕೆಳಗೆ ನೋಡ್ಬೇಕು. ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇದು ಮೀಸಲಾತಿ ಬಗ್ಗೆ ನಮ್ಗೆ ಒಂದು ಜಾಗೃತಿ ಬೇಕು. MBBS ಓದಿದ್ರು ಮಕ್ಕಳು 8 ಜನ ಡಾಕ್ಟರ್ಸ್ ಆದ್ರು, ಮುಂದೆ ಅದೇ ರಿಸರ್ವೇಷನ್ ಅನ್ನ ನಮಗೆ ನೌಕರಿಯಲ್ಲಿ ಕೊಡ್ತಾರೆ. 100 ಹುದ್ದೆಗಳು ಯಾವ್ದಾದ್ರು ತುಂಬಿಕೊಂಡ್ರೆ ಅದರೊಳಗೆ 8 ಮಂದಿಗೆ ನಮ್ಮವ್ರಿಗೆ ಅವಕಾಶ. ಇದು ಒಂದು ನಾವು ಜಾಗೃತರಾಗ್ತೇವೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿರಲಿ, ಎಷ್ಟಿ ಅಂದ್ರೆ ನಾವು ಅಷ್ಟೇ ಅಲ್ಲ, ನಮ್ಮನ್ನು ಬಿಟ್ಟು ಇನ್ನು 52 ಮಂದಿ ಅದ, ಇನ್ನೂ 52 ಜಾತಿ ಅದ ವಾಲ್ಮೀಕಿಯನ್ನು ಹೊರತುಪಡಿಸಿ. ಅವ್ರು ಇಲ್ಲಿ ಎಲ್ಲೂ ಬರಲ್ಲ, ಅವರು ರಿಸರ್ವೇಷನ್ ಆಗಿದ್ದೇ ಇರ್ತಾರೆ. ಅವರು ನೀವು ಬರಬಾರ್ದು ಅಂತ ಹೇಳಕ್ ಬರೋದಿಲ್ಲ, ಕಾನೂನು ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ನಮ್ಮನ್ನು ಮೀರಿ ಅವರು ಮ್ಯಾಕ್ ಬರ್ತಾರೆ. ನಾವು ಎಲ್ಲರೂ ಇವತ್ತು ಓದಿಲ್ಲ ಅಂತಂದ್ರೆ ನೌಕರಿ ನಮ್ಗೆ ಯಾರು ಬರಕ್ ಸಾಧ್ಯ ಆಗುತ್ತೆ? ಅವ್ರು ತಗೋತಾರೆ. ಇನ್ನು ಉಳಿದ 52 ಜಾತಿಗಳಿರೋದು ಅವ್ರು ತಗೋತಾರೆ. ನಮ್ಮ ಮಕ್ಕಳು ಓದ್ಲೇಬೇಕಾಗತ್ತೆ, ನೌಕರಿ ತಗೋಬೇಕಾದ್ರೆ ಓದ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈಗ ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ನಮ್ಮಲ್ಲಿ ಈಗ ಆಯುರ್ವೇದಿಕ್ ಕಾಲೇಜ್ ಆಗ್ತಾ ಇದೆ, ನಮ್ಮಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಆಗಿದೆ, ಈಗ ಅಗ್ರಿಕಲ್ಚರ್ ಮಹಾವಿದ್ಯಾಲಯ ಆಗುತ್ತೆ, ಅಂದ್ರೆ ಕೃಷಿ ಮಹಾವಿದ್ಯಾಲಯ ಆಗ್ತದೆ. ಅಲ್ಲೆಲ್ಲ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತ ಆಗಬೇಕು. ನಾವು ತಾತ್ಕಾಲಿಕವಾದಂತಹ ಸಮಸ್ಯೆಗಳನ್ನ, ತಾತ್ಕಾಲಿಕವಾದಂತಹ ಆಸೆಗಳಿಗೆ ಬೀಳದೆ ನಾವು ಮುಂದಿನ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಈಗ ನಾವು ಹೊಲ ಮಾಡ್ತೀವಿ, ಮನೆ ಮಾಡ್ತೀವಿ, ಆಸ್ತಿ ಮಾಡ್ತೀವಿ ಅಂತ ಏನ್ ಹೇಳ್ತೀವಿ? ನಮ್ಮ ಮಕ್ಕಳಿಗೆ ಇರಲಿ ಅಂತ ಮಾಡ್ತೀವಿ. ಸದ್ಯಕ್ಕೆ ನಾವು ಇದೀವಿ, ವಯಸ್ಸಾಗಲೇ 50, ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಇರಲಿ ಅಂತ ಮಾಡ್ತೀವಿ. ಆದ್ರೆ ಆ ಆಸ್ತಿಗಿಂತ ದೊಡ್ಡ ಮಳೆ ಬಂದು ಮನೆ ಬಿದ್ದು ಅಂತಂದ್ರೆ ಏನ್ ಮಾಡ್ತೀವಿ? 60 ಲಕ್ಷ ಕೊಟ್ಟು ಖರ್ಚು ಮಾಡಿದಂತ ಮನೆ ಬಿದ್ದು ಅಂತಂದ್ರೆ ಸರ್ಕಾರ ಎಷ್ಟು ಕೊಡುತ್ತ? 3 ಲಕ್ಷ ಕೊಡ್ತಾರೆ. ನೀ ದೊಡ್ಡ ಮನೆ ಬಿದ್ದಂತ ಕೇಳೋದವ್ರು, ಮನೆ ಬಿದ್ದಂತ ಆಟದವ್ರು. ಅದೇ ದುಡ್ಡಲ್ಲಿ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟರೆ, ಅವನು ಡಾಕ್ಟರ್ ಮಾಡಿದ್ರೆ, ಅವ್ನು ಇಂಜಿನಿಯರ್ ಮಾಡಿದ್ರೆ, ಈ ಊರಲ್ಲ ಇನ್ನೊಂದು ಯಾವ ಊರಾಗ ಬದುಕೊಳ್ತಾರೆ. ಅದಕ್ಕೋಸ್ಕರ ಈ ಮೀಸಲಾತಿ ಬಗ್ಗೆ ಅಷ್ಟೊಂದು ಹೋರಾಟವನ್ನ ಅಷ್ಟೊಂದು ಗಟ್ಟಿಯಾಗಿ ನಿಲ್ಬೇಕಂತ ಸ್ವಾಮಿಗಳು ಈಗ ಬೇರೆ ಬೇರೆ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾವೀಗ ಇಲ್ಲಿ ಪ್ರತಿಭಟನೆ ಕೂತ್ಕೊಂಡಿದ್ವಿ, 2-3 ದಿವಸ ಹೀಗೆ ಪ್ರತಿಭಟನೆ ಮುಂದುವರಿತದೆ. ನಂತರದ 4 ದಿವಸ ಜನಕ್ಕೆ ಗೊತ್ತಾಗುವ ಪ್ರತಿಭಟನೆ ಮಾಡ್ಬೇಕು. ಈಗ ಒಂದ್ ದಿವಸ ಕುತ್ಕೊಂಡಿದ್ವಿ, ಇವತ್ತು ಪೇಪರ್ನೇ ಬಂದಿದ್ವಿ, ನಾಳೆ ಬರಬೇಕಲ್ಲ, ನಾಡದ್ದು ಬರಬೇಕು, ಜನಕ್ಕೆ ಅವೇರ್ನೆಸ್ ಆಗ್ಬೇಕು, ಸರ್ಕಾರಕ್ಕೆ ಎಚ್ಚರಾಗ್ಬೇಕು ಅಂದ್ರೆ ವಿಭಿನ್ನ ರೀತಿಯಾದಂತಹ ಹೋರಾಟಗಳನ್ನ ಇಲ್ಲಿ ಕುತ್ಕೊಂಡೇ ಮಾಡ್ಬೇಕಾಗತ್ತೆ. ಅದನ್ನ ನಾವೆಲ್ಲ ಮಾಡೋಣ. ಜೊತೆಗೆ ಕರೆದಾಗ ಬರುವಂತ ಮನಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಿಕೊಳ್ಬೇಕು. ಕೊಪ್ಪಳ ಜಿಲ್ಲೆ ಒಳಗಡೆ ನಮ್ಮ ಜನಸಂಖ್ಯೆ 2.5 ಲಕ್ಷ ಮತದಾರರೇ ನಾವು 1,20,000ಕ್ಕಿಂತ ಜಾಸ್ತಿ ಇದೀವಿ. ಆದ್ರೆ ಇವತ್ತಿಗೂ ಕೂಡ ಏನು ಆಗಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ಏನಂತಂದ್ರೆ ಸರಿಯಾದ ಮಾಹಿತಿ ಇಲ್ಲ, ಮಾಹಿತಿ ಕೊಡ್ತೀವಿ ಅಂದ್ರೆ ಬರೋದಿಲ್ಲ. ನಾವು ಎಲ್ಲರೂ ಹುಟ್ಟುತ್ತ ನಾಯಕರಾಗಿದ್ವಿ, ಒಪ್ಕೊಳ್ಳೋಣ, ಹೌದು ನಮ್ಗೆ ಆ ನಾಯಕತ್ವ ಕೂಡ ಇದೆ. ಹಾಗಂತ ಯಾರು ಲೀಡರ್ಶಿಪ್ ತಗೊಂಡು ಮುಂದೋಗ್ತಾರ, ಅವರನ್ನ ಅವ್ರ ಜೊತೆಗೆ ಹೋಗುವಂತ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಆ ಸಮಾಧಾನ, ಆ ತಾಳ್ಮೆನೂ ಕೂಡ ನಮಗೆ ಬೇಕಾಗುತ್ತೆ.